ಇವತ್ತಿನ ಈ ಸಿನಿಮಾದ ಯಶಸ್ಸನ್ನು ಹಾರೈಸಲಿಕ್ಕೆ ಬಂದಿರುವಂಥ ಯಶಸ್ವಿ ವ್ಯಕ್ತಿಗಳು ಅವರಿಗೆ ವಂದನೆಗಳು. ಹಾಗೆ ಫ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತಾ ಇದ್ದಾರೆ ಆಗಲೇ ಜಯದ್ ಅವರಿಗೆ, ಅದು ಇಲ್ಲಲ್ಲ, ಕೆಳಗಡೆಯಿಂದ ನೋಡ್ತಾ ಇದ್ದೀನಿ ನಾನು. ಭಾಳ ಸಂತೋಷ. ನಾವು ಏನು ಹೇಳೋಕ್ಕೇನಿಲ್ಲ, ನೀವು ಈಗಾಗಲೇ ಹಾಡು ನೋಡಿದ್ದೀರಿ, ಮುಂದೆ ಸಿನಿಮಾ ನೋಡ್ತೀರಿ, ಹಾಡು ಅದೇ ಹೇಳ್ತಾ ಇದೆ ಮತ್ತು ಸಿನಿಮಾ ಕೂಡ ಅದೇ ಎಲ್ಲವನ್ನು ಹೇಳುತ್ತೆ. ವೈಯಕ್ತಿಕವಾಗಿ ನನಗೆ, ನಾನು ಜಯತೀರ್ಥ ರಂಗಭೂಮಿ ಗೆಳೆಯರು, ನಾನು ಸ್ವಲ್ಪ ಬೇಗ ಸಿನಿಮಾಗೆ ಬಂದೆ, ಅವ್ನು ಸ್ವಲ್ಪ ಲೇಟಾಗಿ ಬಂದೆ, ಅಷ್ಟೇ ವ್ಯತ್ಯಾಸ. ಬಿಟ್ಟರೆ ಆವತ್ತಿಂದಲೂ ಕೂಡ ರಂಗಭೂಮಿಯಲ್ಲಿರುವಂಥ ಒಂದಷ್ಟು ಹಾಡುಗಳಲ್ಲಾಗಲಿ ಸಿನಿಮಾಲಾಗಲಿ ಬೇರೆ ಥರದ್ದೇನೋ ಮಾಡಬೇಕು ಅನ್ನೋ ತುಡಿತ ನಾನು ಪ್ರತಿ ಸಿನಿಮಾದಲ್ಲಿ ನೋಡ್ತಾ ಬಂದಿದ್ದೀನಿ, ಮೊದಲ ಸಿನಿಮಾದಿಂದ ಈ ಸಿನಿಮಾ ತನಕ. ಜಯತೀರ್ಥ ಯಾಕೆ ವಿಚಿತ್ರ, ವಿಶೇಷ, ವಿಭಿನ್ನ ಎಲ್ಲವೂ ಅಂತಂದರೆ, ಕಾಶಿ ನಗರ, ಕಾಶಿ ಪಟ್ಟಣ ವೈರಾಗ್ಯಕ್ಕೆ ಸಂಕೇತ. ಆ ವೈರಾಗ್ಯದಲ್ಲಿ ಒಂದು ಪ್ರೀತಿ ಹುಟ್ಟಿಸೋಕೆ ಸಾಧ್ಯ ಆಗೋದು ನಮ್ಮಂಥ ಜಯತೀರ್ಥ ಅಂತ ಗೆಳೆಯರನ್ನ ಅಂತ. ಅದು ಭಾಳ, ಅದು ಡಿಸ್ಕ್ರಿಪ್ಷನ್ ಹೇಳುವಾಗ, ಸನ್ನಿವೇಶ ಹೇಳುವಾಗ, ಈ ರೀತಿ ಗಂಗೆ ದಡದಲ್ಲಿ ಅವಳು ಮುತ್ಕೊಡ್ತಾಳೆ, ಅಲ್ಲಿಂದ ಪ್ರೀತಿ ಹಾಡು ಶುರುವಾಗುತ್ತೆ. ಅಲ್ಲಿ ಪಕ್ಕದಲ್ಲಿ ಚಿತೆ ಉರಿತಾ ಇರುತ್ತೆ, ಅಲ್ಲ ಅವನು ಮುತ್ಕೊಡ್ತಾನೆ. ಆದ್ರೆ ಇಮ್ಯಾಜಿನೇಷನ್ನೇ ನಿಮಗೆ ನೋಡಿದಾಗ ಗೊತ್ತಾಗ್ತಿದೆ, ಅದ್ವೈತ ಅವರಂತೂ ಭಾಳ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಅಲ್ಲಿ ಸಂಕೇತವಾಗಿ ಉಳ್ಕೊಳ್ಳೋದು ಮೊದಲಿಗೆ ಬರೋದೇ ಕಾಶಿಗಿಂತ ಹಳೆಯದು ಗಂಗೆ, ಗಂಗೆಯಿಂದಲೇ ಕಾಶಿ. ಹಾಗಾಗಿ ಮಾಯ ಗಂಗೆ ಅಂತ ನಾವು ಭಾಳ ಹಿಂದೆ ಎಲ್ಲ ಕೇಳಿದ್ವಿ, ಮಾಯ ಗಂಗೆ, ಮಾಯ ಮೃಗ, ಅದೊಂಥರ ಮಾಯ ಗಂಗೆ. ಅಲ್ಲಿ ಎಲ್ಲವನ್ನು ಪುನರ್ ಸೃಷ್ಟಿ ಮಾಡುವ ಶಕ್ತಿ ಆ ಗಂಗೆಗಿದೆ ಅನ್ನುವ ಅರ್ಥದಲ್ಲಿ ಶುರು ಮಾಡಿದೆ. ಅದು ಹಾಡು ಬರಿತಾ 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 ಕಾಶಿಯಲ್ಲಿ ನಾವು ಓಡಾಡಿದ್ದ ಅಲ್ಲಿ ಏನಿದೆ ಅಂತ, ಎಲ್ಲವೂ ಇದೆ ಅಲ್ಲಿ. ಆ ಕಡೆ ಒಂಥರ ಅಘೋರಿಗಳ ಪರಂಪರೆ ಇದೆ, ಹುಟ್ಟಿದೆ, ಸಾವಿದೆ, ಎಲ್ಲವೂ ಇದೆ. ಅಲ್ಲೊಂದು ಪ್ರೀತಿ ಹುಟ್ಟಿದ್ರೆ ಹೇಗಿರ್ಬೋದು ಆ ಗಲ್ಲಿಗಳಲ್ಲಿ ಅಂತ ಅಂದ್ಕೊಂಡು ಬರೆದಂಥದ್ದು ಹಾಡು. ಆ ಬರೆದಾಗಿಂದ ಇಲ್ಲಿ ತನಕ ಅದು ಎಷ್ಟು ಸಲ ಹಾಡ್ಕೊಂಡಿದ್ದೀವೋ, ಕೇಳ್ಕೊಂಡಿದ್ದೀವೋ, ಇವತ್ತು ನಿಮ್ಮೆಲ್ಲರ ಮುಂದೆ ಆ ಹಾಡು ಬಂದು ನಿಂತಿದೆ. ಜಯದ್ ಅವರಂತೂ ಮತ್ತು ನಾಯಕಿ ಇಬ್ಬರು ಕೂಡ ಇಡೀ ಬೇರೆ ಬೇರೆ ಹಾಡುಗಳಿದೆ ಮುಂದೆ, ಎಲ್ಲದರಲ್ಲೂ ಕೂಡ ಅವರ ಇಡೀ ಸಿನಿಮಾದಲ್ಲಿ ಅವರಿಬ್ಬರ ಜೋಡಿ ತುಂಬ ಅದ್ಭುತವಾಗಿ ಕಾಣ್ತಾ ಹೋಗುತ್ತೆ. ಜಯದ್ ಅವರ ಅಭಿನಯ ಇಡೀ ಸಿನಿಮಾ ನಾನು ಆಗಲೇ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಯಾರೋ ಹೊಸ ಹುಡುಗ ಬಂದ ಏನೋ ತಪ್ಪು ಮಾಡ್ತಿದ್ದಾನೆ ಹಂಗಿರೋದಿಲ್ಲ, ಹೊಸ ಹುಡುಗ ಬಂದ ನಿಲ್ಲುವಂಥ ಹುಡುಗ ಬಂದ ಅಂತ ಇರುತ್ತೆ. ತುಂಬ ಸಂತೋಷ, ಜಯದ್ಗೆ ತುಂಬ ದೊಡ್ಡ ಭವಿಷ್ಯ ಇದೆ ಅಂತ ಈ ಮೂಲಕ ಗೊತ್ತಾಗುತ್ತೆ.